ಶ್ರೀ ನಂದಿಗೆರೆ ಪ್ರದಕ್ಷಿಣಾ ಭಕ್ತಾದಿಗಳಿಂದ ಬರಿಗಾಲಲ್ಲಿ 17 ಕಿಲೋಮೀಟರ್ಗಳ ಪಾದಯಾತ್ರೆ. ದೊಡ್ಡಬಳ್ಳಾಪುರ ಮಾಜಿ ಶಾಸಕ ಮುನಿಗೌಡರವರಿಂದ ಅನ್ನಸಂತರ್ಪಣೆ. ಕರ್ನಾಟಕದ ಹೆಸರಾಂತ ಪ್ರವಾಸೋದ್ಯಮ ಸ್ಥಳವಾದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ ಸುಮಾರು 84 ವರ್ಷಗಳಿಂದ ಪಂಚಗಿರಿ ಪ್ರದಕ್ಷಿಣೆ ಸುಮಾರು 17 ಕಿಲೋಮೀಟರ್ಗಳ ಪಾದಯಾತ್ರೆ ಶ್ರೀ ನಂದಿಗಿರಿ ಪ್ರದಕ್ಷಿಣಾ ಸೇವಾ ಟ್ರಸ್ಟ್ನ ವತಿಯಿಂದ ನಡೆದು ಬಂದಿರುತ್ತದೆ. ಈ ಬಾರಿಯೂ ಆಷಾಢ ಮಾಸದ ಕೊನೆಯ ಸೋಮವಾರ ಬೆಳಗ್ಗೆ 6 ಪ್ರಾರಂಭವಾಗುವ ಪಾದಯಾತ್ರೆ ಮಧ್ಯಾಹ್ನ 3 ಸಾವಿರಾರು ಭಕ್ತರು ಸ್ವಯಂ ಪ್ರೇರಣೆಯಿಂದ ಚಪ್ಪಲಿಯನ್ನೂ ಧರಿಸದೆ ಬರಿಗಾಲಲ್ಲಿ ಪ್ರದಕ್ಷಿಣೆ ಬಂದಿರುತ್ತಾರೆ. ಈ ಬಾರಿಯ ವಿಶೇಷ, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮುನಿಗೌಡರವರು ಈ ಬಾರಿ ಪ್ರದಕ್ಷಿಣೆ ಮಾಡುವ ಭಕ್ತರಿಗೆ ಅನ್ನದಾನ ಹಾಗೂ ಕುಡಿಯುವ ನೀರು, ಇನ್ನೂ ಹಲವಾರು ರೀತಿಯ ಸೌಲಭ್ಯಗಳನ್ನ ಮಾಡಿರುತ್ತಾರೆ. ಪ್ರದಕ್ಷಿಣೆಯ ದಾರಿಯ ಮಧ್ಯದಲ್ಲಿ ಹಲವಾರು ಭಕ್ತರು ಹಲವಾರು ರೀತಿಯಲ್ಲಿ ಪ್ರದಕ್ಷಿಣೆ ಮಾಡುವ ಭಕ್ತರಿಗೆ ಹಾಲು, ಬಿಸ್ಕೆಟು, ಹಣ್ಣುಗಳನ್ನ, ORS ಜ್ಯೂಸ್ ಕುಡಿಯುವ ನೀರು ನೀಡುವ ಮುಖಾಂತರ ಭಗವಂತರ ಸೇವೆಯನ್ನ ಮಾಡಿರುತ್ತಾರೆ. ಹಾಗೂ ಶ್ರೀ ನಂದಿಗಿರಿ ಪ್ರದಕ್ಷಿಣಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಬಹಳಷ್ಟು ಶ್ರಮ ಪಟ್ಟಿರುತ್ತಾರೆ ಮತ್ತು ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ಸಹಾಯ ಹಾಗೂ ಸಹಾಯಧನ ಇರುವುದಿಲ್ಲ. ಇದು ಸಂಪೂರ್ಣ ಟ್ರಸ್ಟ್ನ ಕಾರ್ಯಕ್ರಮ ಹಾಗೂ ದಾನಿಗಳ ಕಾರ್ಯಕ್ರಮವಾಗಿರುತ್ತದೆ. ಸಹಸ್ರಾರು ಸಂಖ್ಯೆಯಲ್ಲಿ ಬರುವ ಭಕ್ತಾದಿಗಳಿಗೆ ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಮಾಡದೇ ಇರುವುದು ನಿಜವಾಗಿಯೂ ವಿಪರ್ಯಾಸ. ಪ್ರತಿ ವರ್ಷವೂ ನಡೆಯುವ ಈ ನಂದಿಗಿರಿ ಪ್ರದಕ್ಷಿಣೆ ಪಾದಯಾತ್ರೆಗೆ ಸರ್ಕಾರವು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಜೆಕೆ ನ್ಯೂಸ್ ಕನ್ನಡ ವಾಹಿನಿಯು ಆಗ್ರಹಿಸುತ್ತದೆ. ನರಸಿಂಹಗೌಡ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಒಳ್ಳೆಯ ಒಂದು ಗಿರಿದರ್ಶನ, ನಂದಿ ಗಿರಿದರ್ಶನ ಪ್ರದರ್ಶನ ಮಾಡಿ ಅವರ ಮುಂದಿನ ಕೆಲಸ ಕಾರ್ಯಗಳನ್ನು ತಿಳಿಸೋದಕ್ಕೆ ಇವತ್ತಿಂದ ಪ್ರಾರಂಭ ಮಾಡ್ತೇವೆ. ನಾನು ಈ ಇದಕ್ಕೆ ಇವರ ಜನನ ಏನು ಗಿರಿ ಪ್ರದರ್ಶನ ಕಂಡಿರುವ ಕಂಡು ಇವ್ರಿಗೊಂದು ಉಪಹಾರ ಕೊಡಬೇಕು ಅಂತ ನಾನು ಸುಮಾರು 13 ವರ್ಷಗಳಿಂದ ಉಪಹಾರಕ್ಕೆ ನನ್ನ ಒಂದು ಅಲ್ಪ ಕಾಣಿಕೆಯಾಗಿ ಇವತ್ತು 50 ವರ್ಷ ಮನುಷ್ಯನಿಗೆ ಏನೇ ಆಗಲಿ ಆಹಾರ ಮುಖ್ಯ, ಅದನ್ನು ನಾನು ಕೊಡುವಂಥ ವ್ಯವಸ್ಥೆನ ಈ ಎಲ್ಲ ಸಮಿತಿಯವರು ನನಗೆ ಹೇಳಿರೋದ್ರಿಂದ ನಾನು ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ನಾನು ಹೆಚ್ಚಿಗೆ ಹೇಳೋದಿಲ್ಲ, ಇವತ್ತು ಎಲ್ಲರೂ ಅಷ್ಟೇ ಗಿರಿ ಪ್ರದರ್ಶನಕ್ಕೆ ಹೆಚ್ಚಾಗಿ ಜನತೆ ಬರ್ರಿ, ಒಂದು ನಂದಿಯ ಒಂದು ದರ್ಶನ ಮಾಡಿ, ನಿಮ್ಮ ಆರೋಗ್ಯ ಸಹ ಉತ್ತಮವಾಗಿರ್ತದೆ. ಆ ಆರೋಗ್ಯನ ಹೆಚ್ಚಿಗೆ ನೀವು ಬೆಳೆಸ್ಕೋಬೇಕಾದ್ರೆ ನಂದಿ ಪ್ರದಕ್ಷ ವರ್ಷಕ್ಕೊಂದು ಸಾರಿ 14 ಕಿಲೋಮೀಟರ್ ನೀವು ಮಾಡಿದ್ರೆ ಉತ್ತಮ ಅಂತ ನಾನು ಎಲ್ಲ ಜನರಲ್ಲಿ ಸವಿನಯದ ಪ್ರಾರ್ಥನೆ ಮಾಡ್ತೀನಿ. ಅವರು ನಾವು ಈ ಕಾರ್ಯಕ್ರಮ ಸುಮಾರು 9 ವರ್ಷದಿಂದ ಮಾಡ್ಕೊಂಬತ್ತಾ ಇದ್ದೀವಿ. ಕೇವಲ ಒಂದು 100 ರೂಪಾಯಿಂದ ಮಾಡಿ ಈಗ ಒಂದು ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಸ್ನೇಹಿತರು ಸೇರಿಕೊಂಡು ಮಾಡ್ತಾ ಇರೋದು. ಯಾವುದೇ ಸಂಘಟನೆಗಳು ಆಗಲಿ ಪಕ್ಷಾಂಗಗಳಾಗಲಿ ಯಾವುದೂ ಮಾಡಿಲ್ಲ, ಈಗ ನಾವು ಮಾಡೋದು ಇಲ್ಲ, ಏನೋ ಎಲ್ಲ ಜನಸೇವೆ ಜನಧನ ಸೇವೆ ಅಂತ ಮಾಡ್ತಾ ಇದ್ದೀವಿ ಅಷ್ಟೇ. ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನೀವು ಇಲ್ಲಿ ನನ್ನ ಹೆಸರು ಕೇವ ನಾಗರಾಜ್ ಅಂತ ಹೇಳ್ಬಿಟ್ಟು ನಾವು ದೊಡ್ಡಬಳ್ಳಾಪುರದಲ್ಲಿ ನಗರಸಭಾ ಸದಸ್ಯರಾಗಿದ್ದೆ, ಆಮೇಲೆ ದೇವಮಂಡಿ ಉಪಾಧ್ಯಕ್ಷರಾಗಿ ಇವಾಗ ಇದರಲ್ಲಿ ಉಪ ಅಧ್ಯಕ್ಷನಾಗಿ ನಂದಿಗಿರಿ ಸೇವಾ ಟ್ರಸ್ಟ್ನಲ್ಲಿ ಅಧ್ಯಕ್ಷರಾಗಿದ್ದಾರೆ ಈಗ ಖಜಾಂಚಿ ಅವರು. ನಿಮ್ಮ ಹೆಸರು ಸರ್? ಶ್ರೀನಿವಾಸ. ಶ್ರೀನಿವಾಸ ಸರ್, ಇದು ಈಗ ಈ ಸರ್ಕಾರಿ ಪ್ರಾಯೋಜಿತನ ಇಲ್ಲ ನಿಮ್ಮ ಮಂಡಳಿ? ಇಲ್ಲ, ನಾವು ಮಂಡಳಿಯಿಂದ. ಯಾವುದು ಟ್ರಸ್ಟ್ ಇದೆ ನಮ್ಮದು? ಟ್ರಸ್ಟ್ ಯಾವುದು ಸರ್? ಟ್ರಸ್ಟ್ ನಂದಿಗಿರಿ ಪ್ರಧಾನ ಟ್ರಸ್ಟ್ ಅಂತ ಇದೆ, ಅದರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ನೇಕಾರ ಜಾಸ್ತಿ ಇರೋದು ಜನಾಂಗದವರು. ಅವತ್ತಿಂದ ದೊಡ್ಡವರು 84 ಹೊಂದಿ ನಡೆಸ್ಕೊಂಬತ್ತಾ ಇರೋದ್ರಿಂದ ಊರಿಂದ ದೇಣಿ ಎತ್ತಾ ಇದೆ. ಊರಿಂದ ದೇಣಿ ಎತ್ತಾ ಇರೋದ್ರಿಂದ ಎಲ್ಲರೂ ಸ್ವಯಿಚ್ಛೆಯಿಂದ ಕೊಡ್ತಾರೆ. ಆಮೇಲೆ ಅವರೇ ಬಂದು ಪ್ರೇರಿತವಾಗಿ ಸ್ವಯಂ ಪ್ರೇರಿತವಾಗಿ ಬಂದು ದಾನ ಮಾಡೋದ್ರಿಂದ ಅವತ್ತಿಂದ ನಡೆಸ್ಕೊಳತಾ ಇದ್ದೀವಿ. ಸಾರ್ವಜನಿಕರು ಕೊಡ್ತಾ ಇರೋದ್ರಿಂದ ನಾವು ಸಾರ್ವಜನಿಕರು ಕೆಲಸ ಮಾಡ್ತಾ ಇದ್ದೀವಿ. ಸರ್, ಮಧ್ಯ ಯಾಕೆ ನಿಲ್ಸಿದ್ದು? ಮಧ್ಯ ಅಂದ್ರೆ ಯಾವ ಕೊರೋನಾ ಬಂದಿದ್ದಲ್ಲ, ಕೊರೋನಾ ಇರೋದ್ರಿಂದ 2 ವರ್ಷ ಆಯ್ತಲ್ಲ. 2 ವರ್ಷ ನಿಲ್ಸಿದ್ರಿ, ಆದ್ರೆ ಒಳಗಡೆ ನಾವು ಗಿರಿ ಪ್ರದರ್ಶನ ಮಾಡಿಕೊಂಡು ಪ್ರಸಾದ ಹಂಚ್ಬಿಟ್ಟು ಹೊರಟೋದ್ವಿ. ಜನ ಇಲ್ಲಿ ಪ್ರಾಂಗಣದಲ್ಲಿ ಜನ ಬಂದು ಒಂದು ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848334